ಆಕ್ಚುಲಿ ಲಿಂಗಾಯತ ಧರ್ಮ ಅನ್ನೋದು ಅದು 12ನೇ ಶತಮಾನದಲ್ಲೇನೆ ಅದು ಸ್ಥಾಪನೆಗೊಂಡಿದೆ. ಬಸವಣ್ಣನವರು 770 ಅಮರ ಗಣಗಳು, ಲಕ್ಷದ ಮೇಲೆ 96,000 ಜಂಗಮರು ಇವರೆಲ್ಲ ಸೇರಿ ಒಂದು ಅವೈದಿಕ ಧರ್ಮವನ್ನು, ಅವೈದಿಕ ಅಂದರೆ ವೇದ ಆಗಮಗಳಲ್ಲಿ ವೇದಾಗಮಗಳನ್ನು ನಂಬದಂಥ ಧರ್ಮ ಇದು, ಮನುಸ್ಮೃತಿಯನ್ನು ನಂಬದಂಥ ಧರ್ಮ ಅಂದರೆ ಇಡೀ ಒಂದು ವೈದಿಕ ವ್ಯವಸ್ಥೆಯನ್ನು ವಿರೋಧಿಸಿ ಹುಟ್ಟಿದ ಧರ್ಮ. ಇದು ಮೊದಲನೇ ಧರ್ಮನೂ ಅಲ್ಲ, ಇದಕ್ಕಿಂತ ಮುಂಚೆ ಜೈನ ಧರ್ಮ ಹುಟ್ಟಿದೆ, ಆಮೇಲೆ ಬೌದ್ಧ ಧರ್ಮ ಹುಟ್ಟಿದೆ. ಆ ಧರ್ಮಗಳು ಕೂಡ ವೇದವನ್ನು ಆಗಮವನ್ನು ಅವು ನಂಬೋದಲ್ಲ. ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ವೇದಾಗಮಗಳಿಗೆ ಒಂದು ವಿಮುಖರಾಗಿ ಒಂದು ಹೊಸ ಧರ್ಮವನ್ನು, ಜನರ ಧರ್ಮವನ್ನು, ಪೀಪಲ್ಸ್ ರಿಲಿಜನ್, ದುಡಿಯುವ ಜನರ ಧರ್ಮವನ್ನು ಅವರು ಸ್ಥಾಪನೆ ಮಾಡಿದರು. ಕಾಯಕ ಜೀವಿಗಳ ಮೊದಲ ಧರ್ಮ ಇದು ಜಗತ್ತಿನಲ್ಲಿ. ಇದು ಕೇವಲ ಒಂದು ಸಂಘಟನೆ ವಿಚಾರ ಅಲ್ಲ, ಇದು ಒಂದು ಚಳವಳಿಯಾಗಿ ರೂಪುಗೊಳ್ತದೆ ಜಗತ್ತಿನಲ್ಲಿ. ಯಾವ ರೀತಿಯಾಗಿ ದುಡಿಯುವ ವರ್ಗದ ಸಂಘಟನೆ ಜನಕ ಬಸವಣ್ಣವರಾದರೋ ಅದೇ ರೀತಿಯಾಗಿ ಚಳವಳಿಗಳ ಜನಕರು ಕೂಡ ಬಸವಣ್ಣವರು. ಅಲ್ಲಿಯವರೆಗೆ ಜಗತ್ತಿನಲ್ಲಿ ಚಳವಳಿಗಳ ಒಂದು ದಾಖಲೆನೇ ಇಲ್ಲ. ಅವಾಗ ಯುದ್ಧಗಳಾಗ್ತಾ ಇದ್ದವು, ಅನ್ಯಾಯದ ಯುದ್ಧಗಳು, ನ್ಯಾಯದ ಯುದ್ಧಗಳು ಅಂತ, ಜಸ್ಟ್ ವಾರ್ಸ್ ಅಂಡ್ ಅನ್ಜಸ್ಟ್ ವಾರ್ಸ್ ಆಗ್ತಾ ಇತ್ತು. ಅವಾಗ ನಮಗೆ ಕೆಟ್ಟ ರಾಜನ ವಿರುದ್ಧ ಒಳ್ಳೆಯ ರಾಜನಿಗೆ ಬೆಂಬಲಿಸ್ತಾ ಇದ್ದೆವು, ಅಂದರೆ ಜನರು ಬೆಂಬಲಿಸ್ತಾ ಇದ್ರು. ಇಲ್ಲಿ ಒಳ್ಳೆಯ ರಾಜ ಕೆಟ್ಟ ರಾಜ ಪ್ರಶ್ನೆನೇ ಇಲ್ಲ, ರಾಜಪ್ರಭುತ್ವವನ್ನು ಮೀರಿ ಒಂದು ಸಾಮಾಜಿಕ ಶಕ್ತಿಯಾಗಿ ದುಡಿಯೋ ಜನರು ಬೆಳೆಯುವಂಥ ವ್ಯವಸ್ಥೆಯನ್ನು ಬಸವಣ್ಣವರು ತಗೊಂಬಂದ್ರು. ಹಾಗೆ ತಗೊಂಬರುವಾಗ ಅದಕ್ಕೆ ನೀತಿ ನಿಯಮಗಳು ಬಂದು, ಮೌಲ್ಯಗಳು ಬಂದು, ಆಮೇಲೆ ಸಂಸ್ಕಾರಗಳು ಬಂದು, ಸಾಹಿತ್ಯ ಬಂದು, ನೋಡಿ ವಚನಗಳು ದುಡಿಯುವ ಜನರ ಮೊದಲ ಸಾಹಿತ್ಯ ಇಡೀ ಜಗತ್ತಿನಲ್ಲಿ. ಶೇಕಡ 95ರಷ್ಟು 12ನೇ ಶತಮಾನದ ವಚನಕಾರರು ದಲಿತ ವರ್ಗಕ್ಕೆ, ಮಹಿಳಾ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ಒಟ್ಟಾರೆ ದುಡಿಯೋ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇವುಗಳನ್ನವೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ವೀರಶೈವ ಸ್ವತಂತ್ರ, ಲಿಂಗಾಯತ್ ಸ್ವತಂತ್ರ, ವೀರಶೈವ ಲಿಂಗಾಯತ್ ಇರಬೇಕು, ವೀರಶೈವ ಲಿಂಗಾಯತ್ ಒಂದೇ, ಇವಕ್ಕೆ ಯಾವ ಅರ್ಥ ಇಲ್ಲ. ಇದು ಲಿಂಗಾಯತ ಸಂಪೂರ್ಣವಾಗಿ ಶೈವ ಭವಿಶೈವ ಅಂತ ಕರೀತಾರೆ, ಅದನ್ನದು ಒಪ್ಪುವುದಿಲ್ಲ, ವೇದಗಳನ್ನು ಒಪ್ಪುದಿಲ್ಲ. ವೇದಕ್ಕೆ ಒರೆಯ ಕಟ್ಟುವೆ, ಒರೆಯ ಕಟ್ಟುವೆ ಅಂದರೆ ಐ ವಿಲ್ ಪ್ಯಾಕ್ ವೇದಾಸ್ ಅಂತ, ಅದನ್ನು ನಾನು ಎಲ್ಲ ಸುತ್ತಿ ಇಟ್ಬಿಡ್ತೀನಿ ಅಂತ ನಿಷ್ಕ್ರಿಯ, ಅವು ನಿರುಪಯುಕ್ತ ಅಂದ ಹಾಗೆ. ಆಗಮದ ಮೂಗ ಕೊಯ್ಯಿವೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಮೂಗ ಕೊಯ್ಯುವುದಂದ್ರೇನು, ಅದನ್ನ ಈ ಹ್ಯುಮಿಲಿಟಿ, ಅದಕ್ಕೆ ಯಾವುದು ಇದು ಮನುಷ್ಯ ಜೀವನಕ್ಕೆ ಉಪಯೋಗ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾಗ, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ಈ ಮನೋಧರ್ಮ ಶಾಸ್ತ್ರ ಅಂತ ಶಾಸ್ತ್ರಗಳಿಗೆ ಕಟ್ಟಿ ಹಾಕ್ತೀನಿ. ನಿಗಳ ಅಂದರೆ ಯಾನೆಕಾಲಿಗೆ ಕಟ್ಟು ಸರಪಳಿ ಅದಲ್ಲ, ಇವು ಶಾಸ್ತ್ರವೆಂಬ ಮದ್ದಾನೆಗಳನ್ನು ಕಟ್ಟಿ ಹಾಕ್ತೀನಿ ಅಂತ. ತರ್ಕದ ಬೆನ್ನ ಭಾರನೆತ್ತುವೆ, ಮನುಷ್ಯ ಸಣ್ಣವನು ದೊಡ್ಡವನು, ಅಸ್ಪೃಶ್ಯ ಅಸ್ಪರ್ಶ್ಯ, ಮೇಲ್ಜಾತಿ ಕೆಳಜಾತಿ, ಇಂಥ ತರ್ಕಗಳ ಬೆನ್ನ ಭಾರನೆತ್ತು ಅದನ್ನ. ಅದೇ ರೀತಿಯಾಗಿ ಅವ್ರು ಹೇಳ್ತಾರೆ ಇಂಥ ಒಂದು ವಿಚಾರಗಳನ್ನ ಬಸವಣ್ಣವ್ರು ನಮ್ಗೆ ಹೇಳಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಇದೆ ಆದರೆ ಅನ್ನೋ ಪ್ರಶ್ನೆನೇ ಇಲ್ಲ.
ಅದಕ್ಕೆ ಸಂವಿಧಾನದ ಮಾನ್ಯತೆ ಬೇಕು ಅಷ್ಟೇನೆ, ಎಸ್ ಸರ್, ಎಸ್ ಸರ್, ತಿಳ್ಕಲ್ಲ. ಅದೇ ಈ ಸಂವಿಧಾನದ ಮಾನ್ಯತೆ ಕೇಳಬೇಕಾದ್ರೆ ಅದರ ಸ್ವತಂತ್ರ ನಿಲುವನ್ನು ನಾವು ತಿಳಿಸ್ಬೇಕಾಗ್ತದಲ್ಲ, ಅದನ್ನ ಹೆಂಗ್ ತಿಳಿಸ್ತೀರಿ? ಅದಕ್ಕೆ ಎರಡು ಮುಖ್ಯವಾದಂತ ಒಂದು ಮಾರ್ಗಗಳಿದ್ದಾವೆ. ಈಗ ಹೇಳಿದ್ದೆಲ್ಲ ಇವೆಲ್ಲವೂ ಇನಕ್ಕೆ ಹಿಂದೆ ಇಲ್ಲ. ವಚನೋಕ್ತ ಲಿಂಗಾಯತ, ಆಗಮೋಕ್ತ ವೀರಶೈವ, ಆಮೇಲೆ ವೇದೋಕ್ತ ಹಿಂದೂ ಧರ್ಮ. ಹಿಂಗೆ ಇದು ಸಂಪೂರ್ಣವಾಗಿ ಇದು ಆಗಮಗಳ ಮೇಲೂ ನಿಂತಿಲ್ಲ, ವೇದಗಳ ಮೇಲೂ ನಿಂತಿಲ್ಲ. ಮತ್ತೆ ಇದಕ್ಕೆ ಧರ್ಮಗುರು ಇದ್ದಾರೆ. ಒಂದು ಧರ್ಮ ಆಗಬೇಕಾದ್ರೆ ಅದಕ್ಕೆ ಅನೇಕ ಲಕ್ಷಣಗಳಿದ್ದಾವೆ, ಅದನ್ನು ತಿಳ್ಕೋಬೇಕಲ್ಲ. ಲಿಂಗಾಯತಕ್ಕೆ ಬಸವಣ್ಣನವರು ಧರ್ಮಗುರು ಇದ್ದಾರೆ. ಇಡೀ ವಚನ ಭಂಡಾರವೇ ಈ ಧರ್ಮದ ಧರ್ಮ ಗ್ರಂಥ ಆಗಿದೆ. ಮತ್ತು ಇವರು ಏಕೆ ದೇವೋಪಾಸನೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಇವರ ಪೂಜಾ ಸಾಧನ ಇಷ್ಟಲಿಂಗ ಇದೆ, ಇವರಿಗೆ ಒಂದು ಸಿದ್ಧಾಂತ ಇದೆ, ಒಂದು ದರ್ಶನ ಇದೆ, ಅದು ಅನುಭಾವ ದರ್ಶನ. ಈ ಅನುಭಾವ ದರ್ಶನ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ದರ್ಶನ ಇದೆ. ಏನಂದ್ರೆ ಮನುಷ್ಯನ ಅನುಭವದಿಂದ, ದೈನಂದಿನ ಕಾಯಕದ ಅನುಭವದಿಂದ ಅನುಭವದೆಡೆಗೆ ಹೋಗೋದು. ಅನುಭವ ಅಂದ್ರೆ ಒಂಥರ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಂತ. ಅನುಭವ ಅಂದ್ರೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮನುಷ್ಯನ ದೈನಿಕ ಬದುಕಿನ ಅನುಭವ ಇಲ್ಲದೆ ಅನುಭವದ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಅನುಭವ ಸಿದ್ಧಾಂತ ಅಥವಾ ದರ್ಶನ ಇದು ಹಿಮಾಲಯದಲ್ಲಿ ಹುಟ್ಟಿಲ್ಲ, ಯಾವುದೇ ಗವಿಯಲ್ಲಿ ಹುಟ್ಟಿಲ್ಲ, ಯಾವುದೇ ಗಿಡದ ಕೆಳಗೆ ಹುಟ್ಟಿಲ್ಲ. ಇದು ಜನರ ಮಧ್ಯೆ ಹುಟ್ಟಿದ್ದು, ಜನರ ಕಾಯಕದ ಮಧ್ಯೆ, ಜನರ ದುಡಿಮೆಯ ಮೂಲಕ ಈ ಸಿದ್ಧಾಂತ ರೂಪುಗೊಂಡಿದೆ. ಆದ್ದರಿಂದ ನಮ್ಮಲ್ಲಿ ಇದರ ಭಾಷೆ, ಧರ್ಮ ಭಾಷೆ ಕನ್ನಡ.